ಹಲೋ ಡಿಯರ್ ಮತ್ತೊಮ್ಮೆ ಸ್ವಾಗತ ನಿಮಗೆ ಈ ವಿಡಿಯೋದಲ್ಲಿ ನೀವು ದ ಗಿಫ್ಟ್ ಆಫ್ ದಿ ಮೆಜಾಯ್ ಈ ಪಾಠದ ಕನ್ನಡ ಅವತರಣಿಕೆಯನ್ನು ಕೇಳ್ತಾ ಇದ್ದೀರಿ ಒಂದು ಸಾರಿ ಕನ್ನಡದಲ್ಲಿ ಕೇಳಿಬಿಟ್ರೆ ಅದೇನೋ ಒಂದು ತೃಪ್ತಿ ಆಗುತ್ತೆ ಮತ್ತೊಂದು ಸಾರಿ ನೀವು ಇಂಗ್ಲೀಷ್ನ ಪಾಠವನ್ನು ಓದಿದಾಗ ಅದು ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಭಾಳಷ್ಟು ಜನರಿಗೆ ಈ ಥರ ಮಾಡೋದು ಭಾಳ ಹಿಡಿಸುತ್ತೆ ಈಗ ನೀವು ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ತುಂಬ ಚೆನ್ನಾಗಿದೆ ಹಾರ್ಟ್ ಟಚಿಂಗ್ ಸ್ಟೋರಿ ಇದು ಡೆಲ್ಲ ಮತ್ತು ಜಿಮ್ ಇವರಿಬ್ಬರು ದಂಪತಿಗಳು ಬಹಳ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ ಅವರು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಬೋದು ಮೊದಲು ಜಿಮ್ಗೆ ವಾರಕ್ಕೆ ಮೂವತ್ತು ಡಾಲರ್ ಸಂಬಳ ಬರ್ತಾ ಇರುತ್ತೆ ಈಗ ಸ್ವಲ್ಪ ಆರ್ಥಿಕತೆ ಹಿನ್ನಡೆ ಆಗಿರೋದ್ರಿಂದ ದೇಶದಲ್ಲಿ ಆತನ ಸಂಬಳ ಕಡಿಮೆಯಾಗಿದೆ ಕೇವಲ ಇಪ್ಪತ್ತು ಡಾಲರುಗಳಾಗಿದೆ ಈಗ ಅದರಿಂದಾಗಿ ಅವರ ಸಂಸಾರ ನಡೆಸುವುದು ತುಂಬ ಕಷ್ಟ ಆಗಿದೆ ಅಂಥದ್ರಲ್ಲಿ ವರ್ಷಕ್ಕೊಂದು ಸಾರಿ ಕ್ರಿಸ್ಮಸ್ ಇದ್ದಾಗ ತಮಗೆ ಇಷ್ಟವಾದವರಿಗೆ ತಮ್ಮನ್ನು ಪ್ರೀತಿಸುವವರಿಗೆ ತಾವು ಯಾರನ್ನು ಪ್ರೀತಿಸ್ತಾರೋ ಅವರಿಗೆ ಗಿಫ್ಟನ್ನು ಕೊಡುವುದು ಒಂದು ವಾಡಿಕೆ ಇದನ್ನು ಪ್ರಾರಂಭ ಮಾಡಿದವರು ಮ್ಯಾಜಾಯ್ ಅಂತ ಜೀಸಸ್ ಹುಟ್ಟಿದಾಗ ಆತನಿಗೆ ಗಿಫ್ಟನ್ನು ತಗೊಂಡು ಹೋಗಿರ್ತಾರೆ ಬೆತ್ಲೆಹೇಮ್ಗೆ ಅವರನ್ನು ಮೆಜಾಯ್ ಅಂತ ಕರೀತಾರೆ ಅವಾಗಿಂದ ಕ್ರಿಸ್ಮಸ್ಸಲ್ಲಿ ಗಿಫ್ಟ್ ಕೊಡೋದು ಒಂದು ವಾಡಿಕೆಯಾಗಿದೆ ಈ ಸಾರಿ ಕ್ರಿಸ್ಮಸ್ಸಿಗೆ ಡೆಲ್ಲ ತನ್ನ ಗಂಡನಿಗೂ ಮತ್ತು ಜಿಮ್ ತನ್ನ ಹೆಂಡತಿಗೂ ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಮನಸ್ಸಲ್ಲೇ ಅಂದುಕೊಂಡಿದ್ದಾರೆ ಆದರೆ ಒಬ್ರಿಗೊಬ್ಬರು ಏನೂ ಹೇಳ್ಕೊಂಡಿಲ್ಲ ಅದೇ ಸಮಸ್ಯೆ ಆಗಿರೋದಿಲ್ಲಿ ಇವರು ಈಗ ಬಡತನದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಏನು ನಮಗೆ ಪುರಾವೆಗಳಿದೆ ಅಂದರೆ ಅವರು ಇರ್ತಕ್ಕಂಥ ಮನೆ ರೆಂಟಲ್ಲಿ ತೊಗೊಂಡಿದ್ದಾರೆ ಕೇವಲ ಎಂಟು ಡಾಲರುಗಳು ಒಂದು ವಾರಕ್ಕೆ ಬಹಳ ಚಿಕ್ಕ ಮನೆ ಆಯಿತು ಅಂದರೆ ಬಡತನ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇವರು ಇರ್ತಕ್ಕಂಥ ಫ್ಲಾಟ್ಗೆ ಹೋದಾಗ ವೆಸ್ಟಿಬ್ಯೂಲ್ ನೀವು ಎಂಟ್ರೆನ್ಸ್ಗೆ ಹೋದಾಗ ವೆಸ್ಟಿಬ್ಯೂಲ್ ಹತ್ತಿರ ಒಂದು ಬೋರ್ಡ್ ಕಾಣುತ್ತೆ ಆ ಬೋರ್ಡ್ನಲ್ಲಿ ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ ಹ್ಯಾಮ್ ಯಂಗ್ ಅಂತ ಇದು ಅವರ ಕಂಪ್ಲೀಟ್ ಹೆಸರು ಇಲ್ಲಿ ಡಿಲ್ಲಿಂಗ್ ಹ್ಯಾಮ್ ಅಂತಕ್ಕಂಥದ್ದು ಅವರ ಮನೆತನದ ಹೆಸರು ಈ ಡಿಲ್ಲಿಂಗ್ ಹ್ಯಾಮ್ ಅಂತಕ್ಕಂಥದ್ದು ಒಂದು ಏನು ಇಂಪ್ರೆಷನ್ ಕೊಡುತ್ತೆ ಅಂದರೆ ಯಾವುದೋ ಒಂದು ದೊಡ್ಡ ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ ಅಂತ ಅಂದರೆ ಕೆಲವೊಂದಿರುತ್ತೆ ಕೆಲವು ಈಗ ಬಿರ್ಲಾ ಅಂದ ತಕ್ಷಣವೇ ನಮ್ಮ ತಲೆಯಲ್ಲಿ ಬರೋದು ಹೆಂಗೆ ಶ್ರೀಮಂತರು ಅಂತ ಆ ರೀತಿ ಒಂದು ಡಿಲ್ಲಿಂಗ್ ಹ್ಯಾಮ್ ಅನ್ನೋದಕ್ಕೆ ಇರುತ್ತೆ ಮೂವತ್ತು ಡಾಲರ್ ಪರ್ ವೀಕ್ ಸಂಬಳ ಬರ್ತಿರುವಾಗ ಜೇಮ್ಸ್ಗೆ ಏನೂ ಅನಿಸಿರಲಿಲ್ಲ ಡಿಲ್ಲಿಂಗ್ ಹ್ಯಾಮ್ ಅನ್ನೋ ಹೆಸರು ಓಕೆ ಅಂತ ಅನಿಸ್ತಿತ್ತು ಅದನ್ನು ಬೋರ್ಡ್ ಮೇಲೆ ಬರೆದಿತ್ತು ಆದರೆ ಈಗ ಇಪ್ಪತ್ತು ಡಾಲರಿಗೆ ಬಂದುಬಿಟ್ಟಿದೆ ಸಂಬಳ ಅದಕ್ಕೋಸ್ಕರ ಅವನಿಗೊಂಥರ ನಾಚಿಕೆ ಆಗ್ತಾ ಇದೆ ಯಾಕಂದರೆ ಈಗ ಅವರು ಆ ಸ್ಟೇಟಸ್ನಲ್ಲಿ ಇಲ್ಲ ಬಡವರಾಗ್ಬಿಟ್ಟಿದಾರಲ್ಲ ಅದಕ್ಕೆ ಈ ಡಿಲ್ಲಿಂಗ್ ಹ್ಯಾಮ್ ಅನ್ನೋದನ್ನು ಸುಮ್ಮನೆ ಹಾಕಿಬಿಟ್ಟು ಬರೀ ಡಿ ಅಂತ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇದೆ ಅವನಿಗೆ ಈಗ ಅವನು ಬದಲು ಮಾಡೋವನ್ನ ಇದಾನೀಗ ಸದ್ಯ ಸೊ ಇದರಿಂದನೂ ಗೊತ್ತಾಗುತ್ತೆ ಅವರು ಬಡತನದಲ್ಲಿ ಇದ್ದಾರೆ ಅಂತ ಅಲ್ಲಿ ಒಂದು ಕಾಲಿಂಗ್ ಬೆಲ್ ಇದೆ ಅದನ್ನು ಯಾರೂ ಮುಟ್ಟೇ ಇಲ್ಲ ಅಂತ ಹೇಳ್ತಾನೆ ಇನ್ನೊಂದು ಲೆಟರ್ ಬಾಕ್ಸ್ ಇದೆ ಅದರಲ್ಲಿ ಯಾವತ್ತೂ ಲೆಟ್ರ್ಗಳೇ ಬಿದ್ದಿಲ್ಲ ಅಂತ ಲೆಟ್ರ್ಗಳು ಬರೋದೇ ಇಲ್ಲ ಅವ್ರ ಮನೆಗೆ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ ಕಾಲಿಂಗ್ ಬೆಲ್ ಮತ್ತು ಪೋಸ್ಟ್ ಬಾಕ್ಸ್ ಎರಡು ಯೂಸೇ ಇಲ್ಲ ಅಂತ ಹೇಳ್ತಾರೆ ಇದು ಕೂಡ ಏನು ತೋರಿಸುತ್ತೆ ಇವರು ಶ್ರೀಮಂತರ ಅಲ್ಲ ಅಂತ ಗೊತ್ತಾಗುತ್ತೆ ಆದರೆ ಪ್ರೀತಿಯಲ್ಲಿ ಭಯಂಕರ ಶ್ರೀಮಂತ್ರಿಯವರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾರೆ ಡೆಲ್ಲ ಜಿಮ್ಗೋಸ್ಕರ ಒಂದು ಒಳ್ಳೆಯ ಗಿಫ್ಟನ್ನು ತಗೋಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾಳೆ ಆ ಗಿಫ್ಟ್ ಏನು ಅಂದರೆ ಒಂದು ಫಾಬ್ ಅಂತ ಅಂದರೆ ಚೈನ್ ಅಂತ ಜಿಮ್ನ ಹತ್ರ ಇರತಕ್ಕಂಥ ಅತ್ಯಂತ ವ್ಯಾಲ್ಯೂಯಬಲ್ ಐಟಮ್ ಅಂತಂದರೆ ಅವನ ಗೋಲ್ಡನ್ ವಾಚ್ ಈ ಗೋಲ್ಡನ್ ವಾಚ್ ಅವರ ತಾತಂದು ಆ ತಾತನಿಂದ ತಂದೆಗೆ ಬಂದಿರುತ್ತೆ ತಂದೆಯಿಂದ ಇವನಿಗೆ ಬಂದಿದೆ ಅದಕ್ಕೆ ಅದು ತುಂಬ ವ್ಯಾಲ್ಯೂಯಬಲ್ ಅವನಿಗೆ ಆದರೆ ಅದಕ್ಕೆ ಒಂದು ಲೆದರ್ ಸ್ಟ್ರ್ಯಾಪ್ ಇದೆ ಅದು ಓಲ್ಡಾಗಿ ಹೋಗಿಬಿಟ್ಟಿದೆ ಅದು ಚೆನ್ನಾಗಿ ಕಾಣ್ತಿಲ್ಲ ಅದಕ್ಕೋಸ್ಕರ ಅದಕ್ಕೊಂದು ಒಳ್ಳೆಯ ಕಾಸ್ಟ್ಲಿ ಎಲೆಗೆಂಟಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಚೈನ್ ತರಬೇಕು ಅಂತ ಈಕೆಗೆ ಆಸೆ ಅದಕ್ಕೋಸ್ಕರ ಇಡೀ ವರ್ಷ ಏನು ಮಾಡ್ತಾಳೆ ಅಲ್ಲಿ ಇಲ್ಲಿ ಈಗ ಶಾಪಿಗೆ ಹೋಗಿರ್ತಾರೆ ಅಲ್ಲಿ ಬಾರ್ಗೇನಿಂಗ್ ಮಾಡೋದು ಅಂದರೆ ಚೌಕಾಸಿ ಅಂತೀವಲ್ಲ ಚೌಕಾಸಿ ಮಾಡಿ ಪೆನ್ನಿ ಅಲ್ಲೊಂದು ಪೆನ್ನಿ ಎರಡು ಪೆನ್ನಿ ಹೀಗೆ ಉಳಿಸಿ 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 ಈಗ ಒಂದು ವರ್ಷ ಆಗಿದೆ ಇವತ್ತು ಕ್ರಿಸ್ಮಸ್ ಈ ಅಂದರೆ ನಾಳೆ ಕ್ರಿಸ್ಮಸ್ ಇದೆ ಇವತ್ತು ಆಕೆ ಆ ಕುಡಿಕೆಯನ್ನು ಏನು ಹಾಕಿಟ್ಟಿರ್ತಾಳಲ್ಲ ಸೇವಿಂಗ್ಸ್ ಅದನ್ನು ಒಡೆದು ನೋಡ್ತಾಳೆ ಎಣಿಸ್ತಾಳೆ ಒನ್ ಡಾಲರ್ ಏಯ್ಟಿ ಸೆವೆನ್ ಸೆಂಟ್ಸ್ ಇರುತ್ತೆ ಅದರೊಳಗೆ ಅದರಲ್ಲಿ ಬರೀ ಚಿಲ್ಲರೆ ಕಾಸೇ ಜಾಸ್ತಿ ಇರುತ್ತೆ ಯಾಕಂದರೆ ಅವೆಲ್ಲ ಮೀಟ್ ಶಾಪಿಗೆ ಹೋದಾಗ ವೆಜಿಟೇಬಲ್ ಹತ್ರ ಹೋದಾಗ ಗ್ರೋಸರಿ ಶಾಪಿಗೆ ಹೋದಾಗ ಚೌಕಾಸಿ ಮಾಡಿ 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 ಉಳಿಸಿರೋದು ಒಂದು ಕಡೆ ಹೇಳ್ತಾರೆ ಎಂಥ ಚೌಕಾಸಿ ಮಾಡ್ತಿದ್ಲಿ ಅಮ್ಮ ಅಂದರೆ ಅವ್ರು ತಗೊಳ್ಳೋರು ಏನು ಮೇಡಮ್ ನೀವು ಇಷ್ಟು ಚೌಕಾಸಿ ಮಾಡ್ತೀರಂತ ಹೇಳಿ ಅವು ಆಕೆಗೆ ಶೇಮ್ ಆಗುವಂಗೆ ಮಾಡ್ತಾ ಅಂತ ಆದರೂ ಆಕೆ ಏನೂ ಅಂದ್ಕೊಳ್ತಿರ್ಲಿಲ್ಲ ಅಪ್ಪ ನೀವು ಏನು ಅಂತೀರೋ ಅನ್ರಿ ಹಾಂ ನಾನು ಮಾತ್ರ ಬಾರ್ಗೇನಿಂಗ್ ಮಾಡೇ ಮಾಡ್ತೀನಿ ಅಂಥೇಳಿ ಹಾಗೂ ಹೀಗೂ ಮಾಡಿ ದುಡ್ಡನ್ನು ಉಳಿಸಿದ್ದಾಳೆ ಒನ್ ಡಾಲರ್ ಏಯ್ಟಿ ಸೆವೆನ್ ಸೆಂಟ್ಸ್ ಆಗಿದೆ ಈಗ ಆದರೆ ಅವನಿಗೆ ಒಂದು ಡೀಸೆಂಟ್ ಆಗಿರತಕ್ಕಂಥ ಎಲಿಗಂಟ್ ಆಗಿರತಕ್ಕಂಥ ಒಳ್ಳೆ ಚೈನ್ ಫಾಬ್ ಚೈನ್ ತೊಗೋಬೇಕು ಅಂತಂದರೆ ಅದು ಅಷ್ಟು ಸುಲಭ ಅಲ್ಲ ಇದು ಭಾಳ ಕಡಿಮೆ ಆಯಿತು ಆಕೆಗೆ ಅದಕ್ಕೆ ಏನು ಮಾಡೋದು ಅಂಥೇಳಿ ಮೂರು ಸಲ ಎಣಿಸ್ತಾಳೆ ಎಷ್ಟು ಸಲ ಎಣಿಸಿದ್ರು ಅಷ್ಟೇ ಅಲ್ವಾ ಮೂರು ಸಲ ಎಣಿಸಿದ್ರು ಅಷ್ಟೇ ಒನ್ ಡಾಲರ್ ಏಯ್ಟಿ ಸೆವೆನ್ ಸೆಂಟ್ಸೇ ಇದೆ ಇನ್ನೇನು ಮಾಡಲಿ ಭಾಳ ಮನಸ್ಸಿಗೆ ನೋವಾಗತ್ತೆ ಹೋಗಿ ಕಾಟ್ ಮೇಲೆ ಮಲಗಿ ಬಿದ್ದ್ಕೊಳ್ತಾಳೆ ತುಂಬ ಎಮೋಷ್ನಲ್ ಆಗ್ತಾಳೆ ಏನು ಮಾಡೋದು ಅಂತ ಅಸಹಾಯಕತೆ ಅಳು ಬರುತ್ತೆ ಅಳುತ್ತಾಳೆ ದುಃಖಿಸ್ತಾ ಇರ್ತಾಳೆ ಅವಾಗಕ್ಕೆ ಅನಿಸುತ್ತೆ ಲೈಫ್ನಲ್ಲಿ ಬರೀ ದುಃಖನೇ ತುಂಬಿದೆಯಲ್ಲಪ್ಪ ಅಂತ ಅದಕ್ಕೆ ಸ್ವಲ್ಪ ಹೊತ್ತು ಮನಸ್ಸೋ ಇಚ್ಛೆ ಹತ್ತು ಆಮೇಲೆ ಮತ್ತೆ ಎದ್ದೇಳ್ತಾಳೆ ಸ್ವಲ್ಪ ಮುಖ ಎಲ್ಲ ಒಂಥರ ಆಗಿಬಿಟ್ಟಿರ್ತಲ್ಲ ಬಿಟ್ಟಿರ್ತದೆ ಮತ್ತೆ ಎದ್ದು ಸ್ವಲ್ಪ ಪೌಡ್ರ್ ಮುಖಕ್ಕೆಲ್ಲ ಪೌಡ್ರ್ ಹಚ್ಕೊಳ್ತಾಳೆ ಹಚ್ಕೊಂಡು ಕನ್ನಡಿ ಮುಂದೆ ನಿಂತಿರ್ತಾಳಲ್ಲ ಆವಾಗ ನೋಡ್ತಾಳೆ ಹಾಗೂ ಕನ್ನಡಿ ಕೂಡ ಹೇಗಿದೆ ಅಂತಂದರೆ ತಳ್ಳನೋರು ನಿಂತರೆ ಮಾತ್ರ ಕಾಣುತ್ತೆ ದಪ್ಪನೋರು ನಿಂತ್ಕೊಂಡ್ಬಿಟ್ರೆ ಪೂರ್ತಿ ಅವರ ರಿಫ್ಲೆಕ್ಷನ್ ಅದರಲ್ಲಿ ಕಾಣೋದೇ ಇಲ್ಲ ಆ ಥರ ಸಣ್ಣ ತೆಳ್ಳಗಿರ್ತಕ್ಕಂಥ ಮಿರರ್ ಅದು ಅಂದರೆ ಇದು ಕೂಡ ಏನು ತೋರಿಸುತ್ತೆ ಎಷ್ಟು ಬಡವರಿದ್ದಾರೆ ಅಂತ ದೊಡ್ಡ ಮಿರರ್ ಕೂಡ ಇಲ್ಲ ಅವ್ರ ಮನೆಯಲ್ಲಿ ನೋಡ್ಕೊಳ್ತಾಳೆ ಇವಳಂತೂ ತಳ್ಳಿಗೆ ಇರೋದ್ರಿಂದ ಏನು ತೊಂದರೆ ಇಲ್ಲ ಎಲ್ಲ ನೋಡ್ಕೊಳ್ತಾಳೆ ಆಗ ಸಡನ್ನಾಗಿ ಒಂದು ಐಡಿಯಾ ಫ್ಲ್ಯಾಶಾಗತ್ತೆ ಅಕ್ಕಿಗೆ ಅವಾಗ ಏನು ಮಾಡ್ತಾಳೆ ಆ ತನ್ನ ಕ್ಲಿಪ್ ಹಾಕ್ಕೊಂಡಿರ್ತಾಳಲ್ಲ ಆ ಕ್ಲಿಪ್ಪನ್ನು ಹಿಂಗೆ ತೆಗೆದು ಹಿಂಗೆ ಕೂದಲನ್ನು ಹಿಂಗೆ ಬಿಟ್ಕೊಳ್ತಾಳೆ ಇಲ್ಲಿಂದ ಇಲ್ಲಿವರೆಗೂ ಉದ್ದವಾದಂಥ ಕೂದಲು ದಟ್ಟವಾಗಿ ಉದ್ದವಾಗಿದ್ದಾವೆ ಹೇಗಿದೆ ಅಂತಂತಂದರೆ ಆ ಥರ ಹೇಳ್ತಾನೆ ಅದು ಆಕೆಗೆ ಗಾರ್ಮೆಂಟ್ ಆಗಿತ್ತು ಅಂತಂದರೆ ಅದು ಗೌನ್ ಥರ ಇತ್ತು ಅಂತ ಆಕೆ ಇಡೀ ದೇಹವನ್ನೇ ಮುಚ್ಚುವಷ್ಟು ಘನವಾಗಿದ್ದವು ಅವಳ ಆ ಕೂದಲು ಅಂತ ಅದಕ್ಕೆ ಆ ಕೂದಲು ನೋಡಿ ಆಕೆಗೆ ಒಂಥರ ಪ್ರೌಡ್ ಯಾವಾಗಲೂ ಉದ್ದ ಕೂದಲ ಇದ್ದವ್ರದ್ದು ಹಾಗೆ ಮತ್ತೆ ಹೈಟ್ ಇದ್ದೋರದ್ದು ಹೆಂಗೆ ಯಾವಾಗಲೂ ಆಗಿರುತ್ತಾರೋ ಹಾಗೆ ಉದ್ದ ಕೂದಲು ಹೆಣ್ಮಕ್ಳು ಕೂಡ ಭಾಳ ಪ್ರೌಡ್ ಆಕೆ ಅದು ನೋಡಿಕೊಂಡು ಆವಾಗ ಅಂತಾಳೆ ಒಂದು ವೇಳೆ ನಮ್ಮ ಇದೇ ಅಪಾರ್ಟ್ಮೆಂಟಲ್ಲಿ ಕ್ವೀನ್ ಸೇಬಿಯಾ ಏನಾದರೂ ಇಲ್ಲಿ ಇದ್ದಿದ್ದ ಇದ್ದಿದ್ದಲು ಅಂದರೆ ನನ್ನ ಈ ಕೂದಲನ್ನು ತೋರಿಸಿ ಆಕೆ ಹೊಟ್ಟೆ ಉರಿ ಮಾಡ್ಕೊಳ್ಳಂಗೆ ಮಾಡ್ತಿದ್ದೆ ನೋಡು ಅಂತ ಹೇಳ್ತಾಳೆ ಅಂಥ ಕೂದಲು ಅದನ್ನು ನೋಡಿಕೊಂಡು ಆಕೆಗೆ ಐಡಿಯಾ ಬರುತ್ತೆ ಹೇ ಇದನ್ನು ಮಾರಿಬಿಟ್ರೆ ಹೇಗೆ ಅಂತ ಯಾಕಂದರೆ ಉದ್ದವಾದ ಕೂದಲಿಗೆ ತುಂಬ ಬೇಡಿಕೆ ಏನು ಐಡಿಯಾ ಬರದೆ ತಡ ಸಡ ಸಡ ಗೌನ್ ಹಾಕ್ಕೊಂಡ್ಲು ಇಟ್ಕೊಂಡ್ಲು ಒಡಿದ್ಲು ಕೆಳಗೆ ಮಾರ್ಕೆಟಿಗೆ ಹೋದಳು ಅಲ್ಲಿ ಒಂದು ಶಾಪ್ ಇರುತ್ತೆ ಮ್ಯಾಮ್ ಸೋಫ್ರನಿ ಅಂತ ಬರೆದಿರುತ್ತೆ ಅದು ಎಲ್ಲ ಹೇರ್ ಪ್ರಾಡಕ್ಟ್ಸನ್ನ ಮಾರ್ತಕ್ಕಂಥದ್ದು ಅಂದರೆ ಮೇನ್ಲಿ ವಿಗ್ಸ್ ಅಂದ್ಕೊಡಿ ಅಲ್ಲಿ ಒಳಗಡೆ ಹೋಗ್ತಾಳೆ ಹೋಗಿ ಆ ಓನರ್ ಹತ್ರ ಹೋಗಿ ಹೇಳ್ತಾಳೆ ನನಗೆ ಹೀಗೆ ನನ್ನ ಕೂದಲನ್ನು ಮಾರಬೇಕು ನಾನು ಅಂತ ಸರಿ ತೋರಿಸು ಅಂತಾಳೆ ಆ ಉದ್ದವಾಗಿ ಬಿಟ್ಟಾಗ ಹಾಕಿ ಒಳ್ಳೆ ಆಗ್ತಾಳೆ ಹಿಂಗೆ ಎತ್ತಿ ನೋಡ್ತಾಳೆ ಎಷ್ಟು ವಜ್ಜೆ ಅಂತ ದಟ್ಟವಾಗಿರ್ತವೆ ಇಪ್ಪತ್ತು ಡಾಲರ್ ಕೊಡ್ತೀನಿ ಅಂತಾಳೆ ಖುಷಿಯಾಗಿ ಬಿಡ್ತಾಳೆ ಅವಳು ಓ ಬಿಡು ಇಪ್ಪತ್ತು ಡಾಲರ್ ಸಿಕ್ಕರೆ ಸಾಕು ಅಂಥೇಳಿ ಆಯ್ತಮ್ಮ ಕಟ್ ಮಾಡ್ಕೊ ಅಂತ ಹೇಳ್ತಾಳೆ ಆಯಿತು ಸರ 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 ಬರ್ತಾರೆ ಅವರು ಚೆನ್ನಾಗಿ ಕಟ್ ಮಾಡಿ ಚಿಕ್ಕ ಕೂದಲು ಉಳಿದುಬಿಡುತ್ತೆ ಕಟ್ ಮಾಡಿಕೊಂಡು ಆಕೆಗೆ ಇಪ್ಪತ್ತು ಡಾಲರ್ ಕೊಡ್ತಾರೆ ಇಪ್ಪತ್ತು ಡಾಲರ್ ಇಟ್ಕೊಂಡು ಇಮ್ಮಿಡಿಯೇಟ್ಲಿ ಮಾರ್ಕೆಟ್ಗೆ ಹೊರಡ್ತಾಳೆ ಶಾಪ್ನಿಂದ ಆ ಶಾಪಿಗೆ ಆ ಶಾಪ್ನಿಂದ ಈ ಶಾಪಿಗೆ ಎರಡು ತಾಸು ಜಾಲಾಡಿ ಬಿಡ್ತಾಳೆ ಒಳ್ಳೆಯ ಒಂದು ಏನು ಚೈನನ್ನು ತಗೊಳ್ಳೇಬೇಕು ಅಂತ ಒಂದು ಅಂಗಡಿಯಲ್ಲಿ ಒಂದು ಒಳ್ಳೆಯ ಚೈನ್ ಪ್ಲಾಟಿನಮ್ಲಿಂದ ಮಾಡಿರ್ತಕ್ಕಂಥದ್ದು ತುಂಬ ಕಾಸ್ಟ್ಲಿ ಇಪ್ಪತ್ತೊಂದು ಡಾಲರ್ ಅಂತ ಹೇಳ್ತಾರೆ ಅದನ್ನು ಖರೀದಿ ಮಾಡಿ ತಗೊಂಡು ಮನೆಗೆ ಬರ್ತಾಳೆ ಬಹಳ ಆದರೆ ಕೂದನ್ನು ನೋಡ್ಕೊಳ್ತಾಳೆ ಮನೆಗೆ ಬಂದು ಅಯ್ಯೋ ಹೆಂಗಾಗ್ಬಿಟ್ಟಿದೆಯಲ್ಲಪ್ಪ ಅಂತ ಎಲ್ಲಿ ನನ್ನ ನೋಡಿದರೆ ನನ್ನ ಗಂಡ ನನಗೆ ಡೈವರ್ಸೇ ಕೊಟ್ಬಿಡ್ತಾನೇನೋ ಅಂತ ಒಂಥರ ಭಯ ಹಾಕಿಗೆ ಎಲ್ಲಿ ಡಿಸ್ಲೈಕ್ ಮಾಡ್ತಾನೇನು ಹೆಂಗಿರುತ್ತೋ ಏನೋ ಅವನ ರಿಯಾಕ್ಷನ್ನು ಈ ಥರ ನನ್ನನ್ನು ನೋಡಿ ಒಂಥರ ಟಾಂಬಾಯ್ ಕಣ್ಣಂಗೆ ಕಾಣ್ತಾ ಇರ್ತಾಳೆ ಹುಡುಗರ ಥರ ಕಾಣ್ತಾ ಇರ್ತಾಳೆ ಚಿಕ್ಕದಾಗಿ ಬಿಟ್ಟಿದೆ ಕೂದಲು ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಚಿಂತೆ ಬೇರೆ ಇದೆ ಇದರಲ್ಲಿ ಸ್ವಲ್ಪ ರಿಪೇರಿ ಮಾಡ್ಕೊಳ್ಳೋಣ ಹೇಳಿ ಕರ್ಲಿಂಗ್ ಐರನ್ ಅಲ್ಲಿ ಗ್ಯಾಸ್ ಇನ್ ಕರ್ಲಿಂಗ್ ಐರನ್ ಇರುತ್ತೆ ಇಂಥದ್ದು ಇದನ್ನು ತಗೊಂಡು ತನ್ನ ಕೂದಲನ್ನು ಸ್ವಲ್ಪ ಮಟ್ಟಿಗೆ ಕರ್ಲ್ ಮಾಡಿಕೊಂಡು ಸಮಾಧಾನ ಮಾಡ್ಕೊಳ್ತಾಳೆ ಆದರೆ ಏನು ಮಾಡೋಂಗಿಲ್ಲ ಗಿಫ್ಟ್ ಕೊಡಬೇಕು ಅವನಿಗೋಸ್ಕರ ತಗೊಂಡಿದ್ದೀನಿ ಅವನೇನು ಅಂದ್ಕೊಳ್ಳೋಲ್ಲ ಬಿಡು ಅಂತೇಳಿ ಭಾಳ ಧೈರ್ಯ ಮಾಡಿಕೊಂಡು ನಿಂತ್ಕೊಳ್ತಾಳೆ ಅಲ್ಲಿ ಬಾಗಿಲ ಹತ್ತಿರ ನಿಂತ್ಕೊಂಡಿರ್ತಾಳೆ ಜಿಮ್ಗೆ ಬರೋದನ್ನು ಕಾಯ್ತಾಯಿರ್ತಾಳೆ ಬಾಗಿಲಲ್ಲಿ ನಿಂತ್ಕೊಂಡು ಜಿಮ್ಮು ಅಲ್ಲಿಗೆ ಬರ್ತಾನೆ ಬಾಯ್ ತಕ್ಕೊಂಡು ನಿಂತ್ಕೊಂಡು ಬಿಡ್ತಾನೆ ಏನು ರಿಯಾಕ್ಷನ್ನ ಕೊಡ್ತಾಯಿಲ್ಲ ಅವನು ಯಾಕಂದರೆ ಅವ್ನು ತುಂಬ ಆಶ್ಚರ್ಯ ಆಗೋಗ್ಬಿಟ್ಟಿದೆ ಎಂಥ ಆಶ್ಚರ್ಯ ಆಗಿಬಿಟ್ಟಿದೆ ಅಂದರೆ ಅವನೇನು ಮಾತೇ ಇಲ್ಲ ಈಗ ಏನು ಸಿಟ್ ಮಾಡ್ಕೊಂಡು ಬೈದು ಬಿಡ್ತಾನೆ ಹೀಗೆ ಅಂದ್ಕೊಂಡ್ರೆ ಏನೂ ರಿಯಾಕ್ಷನ್ ಇಲ್ಲದೆ ನಿಂತ್ಕೊಂಡ್ಬಿಡ್ತಾನೆ ಅವನು ಅದಕ್ಕೊಂದು ಕಾರಣ ಇದೆ ಡೆಲ್ಲ ಹಿಂದೆ ತನ್ನ ಉದ್ದವಾದ ಕೂದಲನ್ನು ಬಾಚ್ಕೊಳ್ಕಂತ ಹೇಳಿ ಆಮೆಯ ಶೆಲ್ಲು ಮೇಲ್ಗಡೆ ಇರುತ್ತೆ ನೋಡ್ರಿ ಅದು ಟಾರ್ಟಿ ಶೆಲ್ ಅಂತೀವಿ ಅದಕ್ಕೆ ಅದರಿಂದ ಮಾಡಿರ್ತಕ್ಕಂಥ ಬಾಚುವಳಿಕೆ ಅದರ ಒಂದು ಸೆಟ್ ನೋಡಿರ್ತಾಳೆ ಒಂದು ಅಂಗಡಿಯಲ್ಲಿ ಆಕೆ ತುಂಬ ಇಷ್ಟಪಟ್ಟಿರ್ತಾಳೆ ಯಾಕಂದರೆ ಉದ್ದವಾದ ಕೂದಲಲ್ಲ ಅದಕ್ಕೆ ಆ ಕೋಂಬ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆದರೆ ಅದು ಕಾಸ್ಟ್ಲಿ ಇರೋದ್ರಿಂದ ಅದನ್ನು ಕೊಳ್ಳೋ ಯೋಚನೆ ಬಿಟ್ಟಿರ್ತಾಳೆ ಇದರ ಮೇಲೆ ಆಸೆ ಇದೆ ಈಕೆಗೆ ಅಂತ ಜಿಮೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಜಿಮ್ ಏನು ಮಾಡ್ತಾನೆ ಈಕೆಯ ಉದ್ದವಾದ ನೀಳವಾದ ಕೂದಲಿಗೆ ಒಳ್ಳೆಯ ಗಿಫ್ಟ್ ಅಂದರೆ ಈ ಕೋಮ್ ಅದಕ್ಕೆ ಅವನೇನು ಮಾಡ್ತಾನೆ ತನ್ನ ಅತ್ಯಂತ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಗೋಲ್ಡ್ ವಾಚನ್ನು ಮಾರಿ ಈಕೆಗೆ ಆ ಬಾಚೋಣಿಕೆಯ ಸೆಟ್ಟನ್ನು ತಂದಿರ್ತಾನೆ ಅದಕ್ಕೋಸ್ಕರ ಅವ್ನು ಏನಾಗ್ಬಿಡುತ್ತೆ ಗರ ಬಡ್ದವ್ರನ್ನ ನಿಂತು ಬಿಡ್ತಾನೆ ಯಾಕಂದ್ರೆ ಅವನು ತಂದಿರೋದು ಅವಳ ಕೂದಲಕ್ಕೋಸ್ಕರ ಈಗ ನೋಡಿದ್ರೆ ಕೂದಲೇ ಇಲ್ಲ ಅದಕ್ಕೆ ಅವನು ಏನು ಹೇಳಬೇಕಂತಾನೆ ಗೊತ್ತಾಗಲ್ಲ ಈಗ ಜಿಮ್ ತನ್ನ ಓವರ್ ಕೋಟ್ ಪಾಕೆಟ್ನಿಂದ ತಾನು ತಂದಿರತಕ್ಕಂಥ ಗಿಫ್ಟ್ ಪ್ಯಾಕೆಟ್ನ ಟೇಬಲ್ ಮೇಲೆ ಇಡ್ತಾ ಹೇಳ್ತಾನೆ ನೋಡು ನಿನ್ನ ತಲೆ ಕೂದಲು ಸಣ್ಣಗಾಗಿದೆ ಅಥವಾ ಶಾಂಪೂ ಹಚ್ಚಿಲ್ಲ ಅಂತಾಗಲಿ ಅಥವಾ ಮೇಂಟೈನ್ ಮಾಡಿಲ್ಲ ಅಂತ ಆಗಲಿ ಅದರಿಂದ ನನ್ನ ಪ್ರೀತಿ ಏನೂ ಕಡಿಮೆ ಆಗೋಲ್ಲ ಅಂತ ಭರವಸೆ ಕೊಡ್ತಾನೆ ಆಗ ಅವನು ಹೇಳ್ತಾನೆ ನಾನು ಬಂದ ತಕ್ಷಣ ನೀನನ್ನು ನೋಡಿ ಪೆಚ್ಚೆ ಆಗಿಬಿಟ್ಟೆ ಯಾಕಂತಂದರೆ ಈ ಪ್ಯಾಕೆಟನ್ನು ನೀನು ತೆಗೆದು ನೋಡಿದರೆ ನಿನಗೆ ಗೊತ್ತಾಗತ್ತೆ ಅಂತ ಹೇಳ್ತಾನೆ ಆಗ ಇವಳು ಆ ಪ್ಯಾಕೆಟನ್ನು ತೆಗೆದು ನೋಡ್ತಾಳೆ ಅದರೊಳಗೆ ತಾನು ಅತ್ಯಂತ ಇಷ್ಟಪಟ್ಟಿದ್ದ ಆ ಟಾಟೀಸ್ನಿಂದ ಮಾಡಿರ್ತಕ್ಕ ಟಾರ್ಟೀಸ್ ಶೆಲ್ನಿಂದ ಮಾಡಿರ್ತಕ್ಕಂಥ ಆ ಕೋಮ್ಸ್ನ ಸೆಟ್ ಅಲ್ಲಿರುತ್ತೆ ನೋಡಿ ಒಂದೇ ಸರಿಕೆ ತುಂಬ ಖುಷಿಯಾಗ್ಬಿಡ್ತಾಳೆ ಯಾಕಂದರೆ ಇಟ್ ಈಸ್ ಡ್ರೀಮ್ ಕಮ್ ಟ್ರೂ ತುಂಬ ಆಸೆ ಪಟ್ಟಿರ್ತಾಳೆ ಅವುಗಳನ್ನು ಪಡಿಬೇಕು ಅಂಥೇಳಿ ಅದಕ್ಕೆ ಒಂದೇ ಸರಿಗೆ ಬಹಳ ಅದನ್ನು ಎಕ್ಸ್ಟೆಟಿಕ್ ಅಂತ ಹೇಳ್ತೀವಿ ಎಕ್ಸ್ಟ್ರೆಸ್ಸಿ ಬಂದುಬಿಡುತ್ತೆ ಅವಳಿಗೆ ತುಂಬ ಆನಂದ ಆಗ್ಬಿಡುತ್ತೆ ಒಂದೇ ಸರಿ ನೋಡಿ ಅದನ್ನು ಎದೆಗೆ ಇಟ್ಕೊಂಡು ತಬ್ಕೊಳ್ತಾಳೆ ಅದನ್ನು ಆದರೆ ವೆರಿ ನೆಕ್ಸ್ಟ್ ಮೂಮೆಂಟ್ ಒಳಕ್ಕೆ ಶುರು ಮಾಡಿಬಿಡ್ತಾಳೆ ಮತ್ತದ್ದು ಜೋರಾಗಿಡೋಕೆ ಶುರು ಮಾಡಿಬಿಡ್ತಾಳೆ ಯಾಕಂದರೆ ಈ ಕೋಂಬನ್ನ ತಗೊಂಡು ಏನು ಮಾಡೋದು ಈಗ ಕೂದಲೇ ಇಲ್ವಲ್ಲ ಅಂಥೇಳಿ ಆಗ ಜಿಮ್ಗೆ ತನ್ನಲ್ಲಿರುವ ಎಲ್ಲ ಸಾಂತ್ವನ ಮಾಡುವ ಶಕ್ತಿ ಇರುತ್ತಲ್ಲ ಅದನ್ನೆಲ್ಲ ಬಳಸಿ ಅವಳನ್ನು ಸಾಂತ್ವನ ಮಾಡಬೇಕಾಯಿತು ಅಂಥೇಳಿ ಅಲ್ಲಿ ಓ ಹೆನ್ರಿ ಹೇಳ್ತಾರೆ ಆದರೆ ಮತ್ತೆ ಹೇಳ್ತಾಳೆ ಜಿಮ್ ನೀನೇನು ನೀನೇನು ಅಂದ್ಕೋಬೇಡ ನನ್ನ ಕೂದಲು ತುಂಬ ಫಾಸ್ಟಾಗಿ ಬರುತ್ತೆ ನೀನು ಏನು ವರಿ ಮಾಡಬೇಡ ಅಂತ ಹೇಳ್ತಾಳೆ ಮತ್ತೆ ಆವಾಗ ಇವಳು ಏನು ಮಾಡ್ತಾಳೆ ತನ್ನ ಕೈಯಲ್ಲಿ ಅದನ್ನು ಇಟ್ಕೊಂಡಿರ್ತಕ್ಕಂಥ ಚೈನನ್ನು ನಾನೇನು ತಂದಿದ್ದೀನಿ ಗೊತ್ತಾ ನೋಡು ಗೆಸ್ ಮಾಡು ಅಂಥೇಳಿ ಮತ್ತು ಅವನ ಎದುರಿಗೆ ಅದನ್ನು ಹಿಂಗೆ ತೋರಿಸ್ತಾಳೆ ಈ ಚೈನನ್ನು ಯಾವ ವಾಚಿಗೋಸ್ಕರ ತಂದಿದ್ದಾಳೋ ಆ ವಾಚೇ ಇಲ್ಲ ಈಗ ಯಾಕಂದರೆ ಅದೇ ವಾಚನ್ನು ಮಾರಿಬಿಟ್ಟು ಅವನು ಈಕೆಗೋಸ್ಕರ ಕೋಮ್ನ ಸೆಟ್ಟನ್ನು ತಂದುಬಿಟ್ಟಿರ್ತಾನೆ ಇಬ್ಬರು ಪೆಚ್ಚಾಗಿ ಬಿಡ್ತಾರೆ ಹೋಗಿ ಪಕ್ಕದಲ್ಲಿರೋ ಕಾಚ್ ಮೇಲೆ ಅಂದರೆ ಕಾಟ್ ಮೇಲೆ ತಲೆ ಹಿಂದೆ ಕೈ ಇಟ್ಕೊಂಡು ಬಿಟ್ಟು ಹಿಂಗೆ ಒರ್ಗ್ತಾನೆ ಒಂದು ಸಣ್ಣದಾದಂಥ ಸ್ಮೈಲ್ ಬರುತ್ತೆ ಅವನ ಮುಖದ ಮೇಲೆ ಇಬ್ರು ಸಮಾಧಾನ ಮಾಡ್ಕೋತಾರೆ ಅವಾಗ ಜಿಮ್ ಹೇಳ್ತಾನೆ ಈ ಸದ್ಯಕ್ಕೆ ಇವೆರಡು ಗಿಫ್ಟನ್ನು ಪಕ್ಕಕ್ಕೆ ಇಟ್ಟುಬಿಡೋಣ ನಾವು ಮುಂದೆ ಯಾವಾಗೋ ಒಂದು ದಿನ ಉಪಯೋಗ ಆಗ್ಬೋದು ಅಂತ ಇವುಗಳ ಕೂದಲುಗಳು ಮತ್ತೆ ಬೆಳೆದ ಮೇಲೆ ತಾನು ಇನ್ನೊಂದು ಅಂಥ ವಾಚನ್ನು ತಂದುಕೊಂಡ ಮೇಲೆ ಇವುಗಳು ಉಪಯೋಗ ಆಗತ್ತೆ ಅಂತ ಈ ಕ್ರಿಸ್ಮಸ್ಗೆ ಅವುಗಳನ್ನು ಕೊಡಲಿಕ್ಕೆ ಆಗಲ್ಲ ಅಂತ ಈ ಕ್ರಿಸ್ಮಸ್ ಗಿಫ್ಟನ್ನು ಕೊಡ್ತಕ್ಕಂಥ ಪ್ರತೀತಿ ಬೆಳೆದಿದ್ದು ಮೊಟ್ಟ ಮೊದಲು ಬಾಲ ಏಸುವನ್ನು ನೋಡಲಿಕ್ಕೆ ಈ ಮೂರು ಜನ ಮೆಜಾಯ್ಗಳು ಹೋಗಿರ್ತಾರೆ ಆಗ ಗಿಫ್ಟ್ ತಗೊಂಡು ಹೋಗಿರ್ತಾರೆ ಇವರು ತುಂಬ ಜಾಣರು ಬಹಳ ಚೆನ್ನಾಗಿ ಒಳ್ಳೆಯ ಗಿಫ್ಟನ್ನು ಆಯ್ಕೆ ಮಾಡಿ ಮಾಡ್ತಾರೆ ಅಂತ ಒಂದು ಪ್ರತೀತಿ ಆದರೆ ಈಗ ಓ ಹೆನ್ರಿ ಏನು ಹೇಳ್ತಾರೆ ಅವರಿಗಿಂತ ಇವರು ಜಾಣರು ಅಂತ ಅಂದರೆ ಡೆಲ್ಲಾ ಮತ್ತು ಜಿಮ್ ಕೊಂಡಿರ್ತಕ್ಕಂಥ ಈ ಗಿಫ್ಟ್ಸ್ ಏನಿದ್ದಾವೆ ಕ್ರಿಸ್ಮಸ್ ಗಿಫ್ಟ್ಸು ಇವು ಮ್ಯಾಜಾಯಿಗಳ ಗಿಫ್ಟ್ಗಿಂತನೂ ಬಹಳ ಮೇಲು ಅಂತ ಹೇಳ್ತಾನೆ ಯಾಕಂತಂದರೆ ಅದರಲ್ಲಿ ಸ್ಯಾಕ್ರಿಫೈಸ್ ಅನ್ನೋದು ಎಲಿಮೆಂಟ್ ಒಂದು ಕೂಡ್ಕೊಂಡಿದೆ ಅಂತ ಅದಕ್ಕದು ಗ್ರೇಟ್ ಆಗುತ್ತೆ ತಮ್ಮ ತಾವು ಇಷ್ಟಪಡ್ತಕ್ಕಂಥ ಅತ್ಯಂತ ತಾವು ಹಚ್ಕೊಂಡಿರ್ತಕ್ಕಂಥ ಅತ್ಯಂತ ಬೆಲೆ ಬಾಳುವ ತಮ್ಮ ವಸ್ತುವನ್ನು ಕಳ್ಕೊಂಡು ಮತ್ತು ಬೇರೆ ಬೇರೆಯವ್ರಿಗೆ ಗಿಫ್ಟ್ ಕೊಡೋದಿದೆಯಲ್ಲ ಅದಕ್ಕೆ ಅದು ಬಹಳ ದೊಡ್ಡದು ಅಂತ ಹೇಳ್ತಾರೆ ಈ ಮ್ಯಾಜಾಯ್ಗಳು ಎಷ್ಟೇ ಒಳ್ಳೆಯ ಗಿಫ್ಟನ್ನು ತಂದಿದ್ರು ಕೂಡ ದೇ ಆರ್ ಎಕ್ಸ್ಚೇಂಜಲ್ ಅಂದರೆ ವ್ಯಕ್ತಿ ಹತ್ರ ಆಲ್ರೆಡಿ ಅಂಥದ್ದೊಂದು ವಸ್ತು ಇತ್ತು ಅಂತ ಹೇಳ್ಕೊಡ್ರಿ ಆಗ ಮ್ಯಾಜಾಯ್ ಏನು ಮಾಡ್ಬೋದು ತೆಗೆದು ಇನ್ನೊಂದನ್ನು ಕೊಡ್ಬೋದು ಇಟ್ ಈಸ್ ಎಕ್ಸ್ಚೇಂಜಬಲ್ ಆದರೆ ಇಲ್ಲಿ ಹಾಗಲ್ಲ ಈಗ ಡೆಲ್ಲಾಗ್ ತಂದಿದ್ದನ್ನು ಇನ್ನೊಬ್ರಿಗೆ ಕೊಡೋಕ್ಕೆ ಬರಲ್ಲ ಯಾಕಂದರೆ ಅದು ಉದ್ದವಾದ ಕೂದಲು ಆಕೆಗೆ ಇದ್ದಿದ್ದು ಆಮೇಲೆ ಚೈನನ್ನು ಇನ್ನೊಬ್ರಿಗೆ ಕೊಡಕ್ಕೆ ಬರಲ್ಲ ಯಾಕಂತಂದರೆ ಅದು ಗೋಲ್ಡನ್ ವಾಚ್ ಇದ್ದಿದ್ದು ಜಿಮ್ನ ಹತ್ರ ಅದಕ್ಕೋಸ್ಕರ ದೇ ಆರ್ ನಾಟ್ ನಿಗೋಷಿಯೇಬಲ್ ದೇ ಆರ್ ನಾಟ್ ಎಕ್ಸ್ಚೇಂಜ್ ಅದಕ್ಕೋಸ್ಕರ ಜಿಮ್ ಮತ್ತು ಡೆಲ್ಲಾ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಏನಿದೆ ಅವು ಎಲ್ಲದಕ್ಕಿಂತ ಮೇಲು ಅನ್ನುವ ಒಂದು ಮಾತನ್ನು ಕೊನೆಯಲ್ಲಿ ಓಹೆನ್ರಿ ಹೇಳ್ತಾರೆ ಈ ಕಥೆಯನ್ನು ಇಂಗ್ಲೀಷ್ನಲ್ಲಿ ನೀವು ಕೇಳಬೇಕು ಅಂತಂದರೆ ಇಂಗ್ಲೀಷ್ ನೀಡ್ಸ್ ಅಂತ ಅಂದರೆ ಇಂಗ್ಲೀಷ್ ನೀಡ್ಸ್ ಬರೆಯುವಾಗ ಎರಡು ಜೊತೆ ಕೂಡಿಸೇ ಬರೀರಿ ಅಂದರೆ ಈಸಿಯಾಗಿ ಸಿಗುತ್ತೆ ನಿಮಗೆ ಅಲ್ಲಿ ಇಂಗ್ಲೀಷ್ನಲ್ಲಿ ಕತೆ ಹೇಳಿರ್ತೀನಿ ನೀವು ಪ್ರಶ್ನೋತ್ತರಗಳನ್ನು ಬರೀಬೇಕಾದ್ರೆ ಈ ಪಾಠದಿಂದ ಬರೆಯೋದು ಸ್ವಲ್ಪ ಕಷ್ಟ ಡೈರೆಕ್ಟಾಗಿ ಲೈನ್ಸ್ಗಳು ಸಿಗಲ್ಲ ನಿಮಗೆ ಅದಕ್ಕೋಸ್ಕರ ನಾನು ಒಂದು ಡಿಟೇಲ್ ಆಗಿರ್ತಕ್ಕಂಥ ಸಮರಿಯನ್ನು ಬರೆದಿದ್ದೀನಿ ಇದು ನನ್ನ ಬ್ಲಾಗ್ನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ನೀವು ನನ್ನ ಬ್ಲಾಗ್ ಇದು ನನ್ನ ಬ್ಲಾಗ್ ವಿಜಯೇಂದ್ರಕ್ ಡಾಟ್ ಬ್ಲಾಗ್ ಪಾಸ್ಟ್ ಡಾಟ್ ಕಾಮ್ ಅಂತ ಅಲ್ಲಿ ಹೋಗಿ ನಿಮಗೆ ಟೆಂತ್ ಸ್ಟ್ಯಾಂಡರ್ಡ್ನ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಇದು ಸಿಗುತ್ತೆ ಓಕೆ ಅಲ್ಲಿ ನೋಡಿಕೊಂಡು ನೀವು ಅದನ್ನು ಬರ್ಕೋಬೋದು ಅಥವಾ ಡೈರೆಕ್ಟಾಗಿ ಅಲ್ಲಿಂದ ಓದಬಹುದು ನೆಕ್ಸ್ಟ್ ಇದರ ಕ್ವಶನ್ಸ್ ಮತ್ತು ಆನ್ಸರ್ಸ್ ಇವುಗಳ ವಿಡಿಯೋನ ರೆಡಿ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್